ಹೊಟ್ಟೆಯ ಮೇಲೆ ಹೊಡೆಯುವುದು ಎನ್ನುವುದಕ್ಕೆ ಉದಾಹರಣೆ ಇಲ್ಲಿದೆ ನೋಡಿ. ಕೊರೋನಾ ವೈರಸ್ಸು ಬಡವರ ಬದುಕನ್ನು ಇನ್ನಿಲ್ಲದಂತೆ ಕಾಡುತ್ತಿದೆ. ಅದರಲ್ಲೂ ಅಲೆಮಾರಿ ಮತ್ತು ಹಕ್ಕಿಪಿಕ್ಕಿ ಜನಾಂಗದವರ ಬದುಕು ಕೊರೋನಾ ಕಾರಣದಿಂದ ಜರ್ಜರಿತವಾಗಿದೆ. ಜನ ಕುಟುಂಬ ಇರ್ತಾರೆ, ಒಬ್ಬರೊಬ್ಬರಿಗೆ 10 ಸಾವಿರ ಅಕ್ಕಿ ಕೊಟ್ಟಿರೋದು 9 ಜನಕ್ಕೆ ಕೊಟ್ಟಿದ್ದಾರೆ. ಅದರದಲ್ಲಿ ಬೇಳೆ ಇಲ್ಲ, ಎಣ್ಣೆ ಇಲ್ಲ, ಉಪ್ಪು ಇಲ್ಲ, ಏನಿಲ್ಲ. ಅದಕ್ಕೆ ಅಕ್ಕಿಗೆನೆ ಗಂಜಿ ಮಾಡಿ ಮಾಡಿ ಕುಡಿತಾ ಇರ್ಬೇಕು ಸರ್. ನಮ್ಮಂಥವ್ರು ಬಡವರು, ಮತ್ತೆ ಏನು ಮಾಡಬೇಕು? ಸರ್ಕಾರ ಹೆಲ್ಪ್ ಮಾಡಬೇಕು ನಮಗೆ. ಎಲ್ಲ ಕಡೆ ಎಲ್ಲ ಎಲ್ಲ ಕೊಡ್ತಾ ಇದ್ದಾರೆ. ನಮ್ಮ ಊರದಲ್ಲೇ ಈ ಥರ ಸೌಲಭ್ಯ ಯಾವುದನ್ನು ಸರ್ಕಾರ ಕೊಡ್ತಾ ಇಲ್ಲ. ನಿಮ್ಮಂತವರೇ ನಮಗೆ ಹೆಲ್ಪ್ ಮಾಡಿ ಕೊಡ್ತಾರೆ. ಅಕ್ಕಿ ಬರೀ ಅಕ್ಕಿ ಕೊಡ್ತಾ ಇದ್ದಾರೆ ಅಂತ ಏನು ಕೇಳಿಲ್ಲ? ನಾವು ಕೇಳಿದೀವಿ ಸರ್, ಸರ್ಕಾರ ಕೊಟ್ಟಿದ್ದಾರೆ, ಅಕ್ಕಿ ಕೊಟ್ಟು ಕೊಡಿ ಅಂತ ಅಕ್ಕಿ ಕೊಟ್ಟಿದ್ದೀವಿ. ಮತ್ತೆ ಅವ್ರು ಅವರು ತರಕಾರಿ ಕೊಡಂತ ನಮಗೆ ಹೇಳಿಲ್ಲ. ಅವ್ರು ಕೊಟ್ಟರೆ ನಾವು ಕೊಡ್ತೀವಿ ಅಂತಂದ್ರೆ. ಅಕ್ಕಿ ಎಷ್ಟು ಕೊಟ್ರು? 10 ಕೆಜಿ. ಒಬ್ಬ ಒಂದು ಮನೆ ಕುಟುಂಬದಲ್ಲಿ 10 ಕೆಜಿ. ಎಷ್ಟು? 9 ಕುಟುಂಬಕ್ಕೆ 9 ಜನಕ್ಕೆ ಕೊಟ್ಟಿದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಸರಿತಾ. ಅಲೆದಾಡಿದರೆ ಮಾತ್ರ ಅನ್ನ ಸಿಗಬಹುದಾದ ಹಕ್ಕಿ ಪಿಕ್ಕಿ ಜನಾಂಗವೊಂದು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ಶಿಕಾರಿಪುರದಲ್ಲಿದೆ. ಈ ಜನಾಂಗಕ್ಕೆ ಸದ್ಯ ಪಡಿತರ ಚೀಟಿ ಇಲ್ಲ. ಕೊರೋನಾ ಸಂಕಷ್ಟ ಸಂದರ್ಭಕ್ಕೆ ಪಡಿತರ ಚೀಟಿ ಇಲ್ಲದವರಿಗೂ ತಲಾ 10 ಕೆಜಿ ಅಕ್ಕಿ, ಉಪ್ಪು, ಕಾಳು, ಕಡಲೆಬೇಳೆ, ಎಣ್ಣೆಯನ್ನು ವಿತರಿಸಬೇಕೆಂದು ರಾಜ್ಯ ಸರ್ಕಾರ ನಿರ್ದೇಶನ ನೀಡಿದೆ. ಆದರೆ ಸ್ಥಳೀಯ ನೋಡಲ್ ಅಧಿಕಾರಿ ಹರೀಶ್ ಪ್ರತಿ ಕುಟುಂಬಕ್ಕೆ ಕೇವಲ 10 ಕೆಜಿ ಅಕ್ಕಿ ಕೊಟ್ಟು ತಣ್ಣಗೆ ಹೊರಟು ಹೋಗಿದ್ದಾರೆ. ಅದು ಹೆಸರಿಗೆ ಮಾತ್ರ ಅಕ್ಕಿ. ಕರಿ ಕಲ್ಲು ಮಣ್ಣಿಂದ ಕೂಡಿದೆ. ಎಷ್ಟು ಬಾರಿ ತೊಳೆದರೂ ಬೆಳ್ಳಗಾಗುವುದಿಲ್ಲ. ಏನನ್ನು ಊಟ ಮಾಡೋದು ಎನ್ನುವುದು ಹಕ್ಕಿ ಪಿಕ್ಕಿ ಜನಾಂಗದ ಅಳಲು. ನಮಗೆ ಹಾಲು ಕೊಡಬೇಕು, ಹಾಲು ಸಹಾಯ ಮಾಡಬೇಕು ನಮಗೆ. ಬೆಳಗ್ಗೆ ಎದ್ರೆ ನಾವು ಟೀ ಕುಡಿಬೇಕು, ಅದು ಹಾಲು ಕೊಡ್ತಿಲ್ಲ ನಮಗೆ. ಕೆಲವ್ರ ಜಾಗ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ, ನಮಗೆ ಹೆಲ್ಪ್ನೇ ಇಲ್ಲ. ಇದು ಹಕ್ಕಿ ಕೊಡೋಗೇನು ಎಲ್ಲ ಕೇಣ ಮಾಡಿ ಕೊಡ್ತಾವ್ರೆ. ಒಂದು ಕುಟುಂಬಕ್ಕೆ 10 ಕೆಜಿ ಅಕ್ಕಿ ಕೊಡ್ತಾವ್ರೆ. ಇದು ಹಕ್ಕಿನು ಚೆನ್ನಾಗಿಲ್ಲ, ಕಪ್ಪಗೆ ಐತೆ ಹಕ್ಕಿ. ಈ ತರ ಹಕ್ಕಿ ಮಕ್ಕಳಿಗೆ ಮಾಡಿ ಎಲ್ಲ ಮಣ್ಣೆ ಐತೆ ಈ ಹಕ್ಕಿ. ಕೇಳಿ ಸರ್, ನಮ್ ಬಡವ್ ಜನಕ್ಕೆ ನೀವೇ ಸಪೋರ್ಟ್. ಬೇಳೆ ಏನು ಎಣ್ಣೆ ಏನು ಕೊಟ್ಟಿಲ್ಲ ಸರ್. ನಮ್ಗೆ ಎಣ್ಣೆ ಕೊಟ್ಟಿಲ್ಲ, ಬೇಳೆ ಕೊಟ್ಟಿಲ್ಲ, ಉಪ್ಪು ಕೊಟ್ಟಿಲ್ಲ ಸರ್. ಉಪ್ಪು ಇದು ಉಪ್ಪು ಕೊಟ್ಟಿದ್ರೆ ನಾವು ಅನ್ನೊಳಗೆ ಹಾಕಿ ಉಪ್ಪು ಗಂಜಿ ಮಾಡಿ ನಾರೆ ಕುಡಿಯೋರು. ಉಪ್ಪನ್ನು ಕೊಟ್ಟಿಲ್ಲ. ಈ ತರ ಮಕ್ಕಳ ಮರಿಗೆ ಹೆಂಗ್ ತಿನ್ಸೋದು ಸರ್? ನಾವು ನಮ್ಮ ಹೆಸರು ಅನ್ಪೂರ್ಣ. ನಾನು ಯಾಕೆ ಫೋನ್ ಮಾಡಿದೆ ಅಂದರೆ, ಅಕ್ಕಿ ಜೊತೆಗೆ ಎಣ್ಣೆ ಕಾಳು, ಬೇಳೆಕಾಳು, ಅಲಸಂದಿ ಕಾಳು ಇವೆಲ್ಲ ಕೊಡಬೇಕು. ಚಿತ್ರ ಕೊಟ್ಟಾರೆ ಎಲೆಕೆರೆಯಲ್ಲಿ, ಅದಕ್ಕೆ ನಿಮಗೆ ಕೇಳಿದ್ದು. ನಾನು ಕೇಳಿ ಅಧಿಕಾರಿ ಕೇಳಿದ್ದೀನಿ, ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೀಗ. ಯಾಕೆ ಈ ಥರ ಮೋಸ ಮಾಡ್ತಾರೆ ಗೊತ್ತಿದೆ ಜನಕ್ಕೆ ಬಡೇಕಲು ಅಂತ.